ಮಾಡ್ಸು. ಇವನ್ ಅಪ್ಪ ನಾನು. ನಾನು ಒಂದು ಮಾತನ್ನು ಕೇಳಲ್ಲ, ಮನ್ಸಿಗೆ ಬಂದಾಗೆ ಮಾಡ್ತಾರೆ. ಬಾಲ, ನಿಮ್ಮಪ್ಪ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಿಂಗೆ ಯಾಕೇನು ಅರ್ಥ ಆಗ್ತಾ ಇಲ್ಲ? ಅವ್ರು ಹೇಳ್ತಾ ಇರೋದೆಲ್ಲ ನಿನ್ ಒಳ್ಳೇದಕ್ಕೇನೆ ಬಾಲ. ಈಗಿನ ಕಾಲದಲ್ಲಿ ಯಾರ್ ತಾನೆ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಬಿಡಿಸೇಳ್ತಾರೆ? ಯಾರೂ ಇಲ್ಲ. ಅಪ್ಪನೇ ನಂಗೆ ಹೋರಾಟ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ದು, ಪಡೆಯೋದನ್ನ ಹೇಳ್ಕೊಟ್ಟಿದ್ದು, ಈಗ ನಾನು ಅದನ್ನೇ ಮಾಡ್ತಿರೋದು. ನನ್ ಡೋಲ್ ಬಾರಿಸೋದಿಷ್ಟ, ಮತ್ ನಾನು ಅದನ್ನೇ ಮಾಡ್ತೀನಿ. ನಡೀರಿ ರಾಮ್ಜಿ. ಬಾಲನ್ ಮಾತಾಡ್ಸಕ್ ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ತುಂಬಾ ಬೈತಾರೆ. ದಯವಿಟ್ಟು ನನ್ನ ನಂಬಿ, ನಾನ್ ನಿಮ್ ಒಡವೆನ ಕದ್ದಿಲ್ಲ, ನಿಮ್ ಕೈ ಮುಗಿತೀನಿ. ನನ್ನ ಹೋಗಕ್ ಬಿಟ್ಬಿಡಿ, ಹೋಗಕ್ ಬಿಡಿ. ಸಿಕ್ಕಾಕೊಂಡ್ಮೇಲೆ ಪ್ರತಿ ಕಳ್ಳನು ಹೀಗೆ ಹೇಳೋದು, ನಾನೇನು ಕದ್ದಿಲ್ಲ, ನನ್ನ ನಂಬಿ ಅಂತ. ಮೊದ್ಲು ಯಾರಾದ್ರೂ ಹೋಗಿ ಇವರಪ್ಪನ ಕರ್ಕೊಂಡ್ ಬನ್ನಿ, ಇಲ್ಲೇ ತೀರ್ಮಾನ ಆಗ್ಲಿ. ಏ, ನಿಂತ್ಕೊಂಡ್ ಮುಖ ಏನ್ ನೋಡ್ತಿದ್ದೀರಾ? ಹೋಗ್ ಕರ್ಕೊಂಡ್ ಬನ್ನಿ ರಾಮ್ಜಿ ಸಕ್ಪಾಲ್ನ. ನಾನೇ ಹೋಗ್ತೀನಿ ರಾಮ್ಜಿನ ಕರ್ಕೊಂಡ್ಬರೋದಕ್ಕೆ, ಬನ್ನಿ ನನ್ ಜೊತೆ. ನಿಮ್ ಒಡವೆನ್ ವಾಪಸ್ ತಂದಿದ್ದಾರೆ. ಮಾತ್ ಮಾತ್ಗೂ ಜಾತಿ ಹೆಸರು ಹೇಳ್ತಿರಲ್ಲ ನೀವೆಲ್ಲ, ಈಗ ಹೇಳಿ ಈ ಕಳ್ಳಂದ್ ಯಾವ ಜಾತಿ? ನಿಮ್ಮಲ್ಲೇ ಯಾವ್ದೋ ಒಂದ್ ಜಾತಿಗೆ ಸೇರ್ದು ಅಂತಾನೆ. ಜಾಸ್ತಿ ಮಾತಾಡ್ತಾ ಇದೀಯ ನೀನು. ನಿಮ್ ವಿಷಯ ಬಂದಾಗ ನಮ್ ಬಾಯಿ ಮುಚ್ಚಿಸ್ತೀರ. ಒಂದು ಗಾದೆ ಇದೆ, ಆಕಾಶಕ್ ಮುಖ ಮಾಡಿ ಉಗಿದ್ರೆ ಅದು ಅವ್ರ ಮೇಲೇನೆ ಬೀಳುತ್ತಂತೆ. ಸುಳ್ಳು ಆರೋಪ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ಹೀಗೆ ಆಗೋದು, ಆರೋಪ ಸುತ್ತಕೊಂಡು ನಿಮ್ ಹತ್ರನೇ ಬರುತ್ತೆ. ಎಲ್ರೂ ಮನೆಗೆ ನಡೀರಿ. ನಡೀರಿ, ಎಲ್ಲ ಒಳಗ್ ಹೋಗಿ ಮಲ್ಕೊಳ್ಳಿ, ಇಲ್ಲ ಅಂದ್ರೆ ಒಬ್ಬೊಬ್ರದ್ದು ಕಾಲ್ ಮುರಿದ್ ಬಿಡ್ತೀನಿ. ದೊಡ್ಡದಾಗ್ ಬಂದ್ಬಿಡ್ರು ಚಳಿಲ್ ನಿಲ್ಲಕ್ಕೆ. ನಡೀರಿ ಎಲ್ಲ. ನಿನಗ್ ನಾಲ್ಕ್ ಬಿಡ್ಬೇಕ ಇಲ್ಲ ಒಳಗ್ ಬರ್ತೀಯ? ನೀನ್ ನನ್ ಮಾತ್ ಕೇಳಲಿಲ್ಲ ಅಂದ್ಮೇಲೆ ನನ್ನನ್ನು ಅಪ್ಪ ಅಂತ ಕರಿಬೇಡ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಬಾಲಣ್ಣ, ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ಭೀಮಾ ನಮ್ ತಮ್ಮ ಆಗಿದ್ರು, ಅಪ್ಪಂಗ್ ಸಮಾಧಾನ ಮಾಡಕ್ ನೋಡ್ತಿದ್ದಾನೆ. ನೀನ್ ಈಗ ಆಡಿದ್ರೆ ಒಳಗ್ ಬಾ, ತಿಂಡಿ ತಿನ್ನುವಂತೆ ಕೂತ್ಕೋ ಇಲ್ಲಿ, ಇಲ್ ಬಾ. ಇವಾಗ ಏನ್ ಮಾಡೋದು ಭೀಮಾ? ಸ್ಕೂಲಿಗೆ ಹೋಗೋಣ. ಮತ್ ಬಾಲಣ್ಣನ್ ಏನ್ ಮಾಡೋದು? ಅವನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗೋಣ. ತಗೊಳ್ಳಿ ಚನ್ನ.
ನನ್ನ ತೀರ್ಮಾನನ ಪ್ರಶ್ನೆ ಮಾಡ್ತಾರೆ ಅಂದ್ಮೇಲೆ ಇಂಥ ವ್ಯಂಗ್ಯ ಎಲ್ಲ ಹೇಗ್ ತಾಗುತ್ತೆ ಹೇಳು? ಏನಾಯ್ತು, ಯಾರೇನಂದ್ರು? ಏನಂತ ಹೇಳಿ, ಬಾಲ ಹಠ ಹಿಡಿದು ಕೂತಿದ್ದಾನೆ ಡೋಲೆ ಬಾರಿಸೋದು ಅಂತ. ಈಗ ಭೀಮನು ಕೂಡ ಬಾಲನ್ ಪರ ಮಾತಾಡಕ್ ಶುರು ಮಾಡಿದ್ದಾನೆ. ಎಲ್ಲ ಮಕ್ಕಳು ಬಾಲನ್ ಪರವಾಗೇ ಇದ್ದಾರೆ. ಕೊನೆ ಪಕ್ಷ ಭೀಮನಾದ್ರೂ ನನ್ನನ್ನು ಅರ್ಥ ಮಾಡ್ಕೋತಾನೆ ಅನ್ಕೊಂಡೆ. ಆದ್ರೆ ಇಲ್ಲಪ್ಪ, ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಬಾಲಣ್ಣಂಗೂ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದೀನಿ. ಇದರಿಂದ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಅಪ್ಪ. ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು, ಅವ್ರ ನೋಡಿ ನಂಗೂ ಬೇಜಾರಾಗ್ತಿದೆ. ಗುರುಗಳೇ, ಒಂದ್ಸಲ ಅಪ್ಪನ ಮಾತ್ ಕೇಳು ಅಂತ ಬಾಲಣ್ಣಂಗ್ ಹೇಳ್ಬೇಕು ಅನ್ಸುತ್ತೆ, ಇನ್ನೊಂದ್ಸಲ ಬಾಲಣ್ಣನ್ ಮಾತ್ ಕೇಳಿ ಅಂತ ಅಪ್ಪಂಗ್ ಹೇಳ್ಬೇಕು ಅನ್ಸುತ್ತೆ. ಭೀಮಾ, ಇವ್ರಿಗ್ಯಾಕೆ ಹೇಳ್ತಿದ್ಯಾ? ಗುರುಗಳು ಯಾವತ್ತಿದ್ರು ಮಕ್ಕಳು ಓದು ಬರಹಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ನಾನ್ ಡೋಲ್ ಬಾರಿಸೋದಕ್ಕೆ ಇವರೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ನಂಗ್ ಡೋಲ್ ಬಾರಿಸೋದು ಅಂದ್ರೆ ಪ್ರಾಣ, ಅದ್ರ ಮುಂದೆ ನಂಗೆ ಈ ಜಗತ್ತಲ್ಲಿರೋದು ಯಾವುದೂ ಬೇಡ. ಈ ಓದು ಬರಹ ಯಾವುದು ಬೇಡ. ಯಾವ್ದು ಸರಿ ಮತ್ತೆ ಯಾವ್ದು ತಪ್ಪು ಅಂತ ಹೇಳೋದಕ್ಕೆ ಖಂಡಿತ ನನ್ನ ಹತ್ರ ಒಂದು ಉಪಾಯ ಇದೆ ಬಾಲ. ಬನ್ನಿ ನನ್ನ ಜೊತೆ. ನನ್ನ ಜೊತೆ ಬನ್ನಿ ನಾನ ಬನ್ನಿ. ಹಾಗೆ ಊಟ ಮಾಡ್ಕೊಂಡೆ ಹೋಗಿ ನೀವು. ನಂಗೆ ಕೆಲ್ಸಕ್ಕೆ ತಡ ಆಗಿದೆ, ನಾನು ಹೋಗಿ ಬರ್ತೀನಿ. ದಣಿ ಬಾರಿಸ್ಕೊಳ್ಳಿ, ನಡಿ. ಜೋಪಾನ. ಹಾ ಅಮ್ಮ. ಬೆಲ್ಲ. ಹಾ, ನಾನ್ ತರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮನೆಯವ್ರ ಮುಂದೆ ಏನೇನು ಮಾತಾಡ್ಬೇಡಿ. ಇಲ್ಲಾಗ್ಲಿಲ್ಲ ಅಂತಂದ್ರೆ ಹೊರಗಡೆ ಹೋಗಿ ಮಾತಾಡ್ಬೋದಲ್ಲ. ನಂಗೆ ಯಾವ ಮಾತು ಆಡಕ್ ಇಷ್ಟ ಇಲ್ಲ. ಅವ್ರ ಹತ್ರ ಹೋಗಿ ಹೇಳಿ. ಯೋಚನೆ ಮಾಡಿ ತಗೊಳ್ಳಿ, ಸ್ವಲ್ಪ ಬೆಲ್ಲ ತಿನ್ನಿ. ಮತ್ತೆ ಅಲ್ಲೆಲ್ಲ ಚೆನ್ನಾಗಿದಾರಲ್ಲ? ಎಲ್ರು ಚೆನ್ನಾಗಿದೆ, ತಗೊಳ್ಳಿ ತಿನ್ನಿ. ಗುರುಗಳೇ, ಇದರಿಂದ ಏನ್ ಪ್ರಯೋಜನ? ಭೀಮಾ, ಬಾಲನಿಗೆ ಇದೊಂಥರ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ನೋಡು, ನೀನು ಪುಸ್ತಕನ ಎಷ್ಟು ಪ್ರೀತಿ ಮಾಡ್ತೀಯೋ, ಬಾಲನು ಡೋಲ್ನ ಅಷ್ಟೇ ಪ್ರೀತಿ ಮಾಡ್ತಾನೆ ಅನ್ನೋದು ಈಗ ಮುಖ್ಯ ಅಲ್ಲ. ಯಾವುದೇ ಕ್ಷೇತ್ರದಲ್ಲೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮ್ಮೆಲ್ಲರೊಳಗೂ ಅದಕ್ಕೊಂದು ಕಿಚ್ಚಿರಬೇಕು. ನನಗೆ ಗೊತ್ತಿದೆ, ಓದೋಕ್ಕೋಸ್ಕರ ನನ್ನ ಎಲ್ಲ ಷರತ್ತನ್ನು ನೀನು ಒಪ್ಕೋತೀಯ ಅಂತ. ಈಗ ನೋಡೋಣ ಬಾಲ ನನ್ನ ಎಲ್ಲ ಷರತ್ತನ್ನು ಒಪ್ತಾನೋ ಇಲ್ವೋ ಅಂತ. ಅವನ ಅದನ್ನ ಒಪ್ಕೊಂಡ್ರು ಪೂರ್ತಿ ಮಾಡ್ತಾನೋ ಇಲ್ವೋ ಅಂತ. ಗುರುಗಳೇ, ನಾನು ನಿಮ್ಮ ಷರತ್ನ ಒಪ್ಕೋತೀನಿ, ಒಂದು ಗಂಟೆ ಓಡ್ತೀನಿ. ಸರಿ, ಹಾಗಾದ್ರೆ ಶುರು ಮಾಡು. ಈ ಷರತ್ನಲ್ಲಿ ಏನಾದರೂ ಗೆದ್ದು ಬಿಟ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವನಿಗೆ ಡೋಲ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ. ಆಗ ನಿನ್ನ ಮನಸ್ಸಲ್ಲಿ ಯಾವ ಗೊಂದಲನೂ ಇಟ್ಕೋಬೇಡ, ಯಾರು ಹೆಚ್ಚು ಸರಿ ಇದ್ದಾರೆ ಅಂತ. ಜೀವನದಲ್ಲಿ ಮುಂದೆ ನೀನೇನ್ ಮಾಡಬೇಕು ಅನ್ಕೊಂಡಿದ್ಯಾ? ಡೋಲ್ ಬಾರಿಸೋದು. ಹೇಳಿ,
ಈ ಏಟಿನ ಜೊತೆಗೆ ಒಬ್ಬ ಒಳ್ಳೆ ಮನುಷ್ಯ ಆಗೋದಿಕ್ಕೆ ವಿದ್ಯೆ ಮುಖ್ಯ ಅನ್ನೋದು ನಿಮಗ್ ಚೆನ್ನಾಗಿ ನೆನಪಿರಬೇಕು. ಹೊರಡಿ ಇಲ್ಲಿಂದ. ಇಲ್ಲಿ ಕೇಳಿ, ನಿಮ್ ಮಗನ್ನ ತಪ್ಪದೆ ಸ್ಕೂಲಿಗೆ ಕಳಿಸಿ, ಇಲ್ಲ ಅಂದ್ರೆ ಅವನು ನಿಮ್ ತರ ಅವಿದ್ಯಾವಂತ ಅವಿವೇಕಿ ಆಗ್ಬಿಡ್ತಾನೆ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಆ ಹುಡುಗ ಭೀಮ್ ರಾವ್ ಜೊತೆಗೆ ಈ ಪ್ರಿನ್ಸಿಪಲ್ ನಾನ್ ಸುಮ್ಮನೆ ಬಿಡಲ್ಲ. ಬಾಲನಿಗೆ ಓದಂದ್ರೆ ಇಷ್ಟ ಇಲ್ಲ, ಡೋಲ್ ಬಾರಿಸೋದೇ ಅವನಿಗಿಷ್ಟ. ಅವನಿಷ್ಟನ ತಡೆಯೋದು ಸರಿಯಲ್ಲ. ಗುರುಗಳೇ, ಈಗ ನಾವ್ ಏನ್ ಮಾಡ್ಬೇಕು? ಎಷ್ಟು ಓದ್ತಾನೋ ಓದ್ಲಿ, ಜೊತೆಗೆ ಅವನಿಗೆ ಇಷ್ಟ ಆಗಿರೋ ಕೆಲ್ಸನೂ ಮಾಡ್ಲಿ. ಅವನ್ ಎಲ್ಲಿವರೆಗೂ ಓದ್ಬೇಕು ಅನ್ಸುತ್ತೋ ಓದ್ಲಿ, ಆದ್ರೆ ಓದೋದಕ್ಕೆ ಬಲವಂತ ಮಾಡ್ಬೇಡಿ. ದುಡ್ಡು ಸಂಪಾದನೆ ಮಾಡೋದಕ್ಕೆ, ಜ್ಞಾನ ಗಳಿಸೋದಕ್ಕೆ ನಮಗೆ ಜೀವನದಲ್ಲಿ ಬೇಕಾದಷ್ಟು ದಾರಿಗಳಿದೆ. ಅರ್ಥ ಆಯ್ತಲ್ಲ? ಈಗ ನೀವು ಶಾಲೆಗೆ ಹೋಗಿ. ನಿನ್ ಚೀಲ ತಗೋ. ರೆಡಿ. ಭೀಮ್ನಲ್ಲಿರೋ ಒಂದು ಕಿಚ್ಚು ಬಾಲ್ನಲ್ಲೂ ಕಾಣ್ತಾ ಇದೆ. ಯಾರಿಗೊತ್ತು, ಬಾಲ ತನ್ನ ದಾರಿನಲ್ಲಿ ಬಹಳ ಎತ್ತರಕ್ಕೆ ಬೆಳಿಬಹುದೇನು. ಮಾಡ್ತಾರೆ, ಅವರಿಂದ ದೂರ ಇದ್ರೆ ಆಗ ಬುದ್ಧಿ ಬರುತ್ತೆ ಅವ್ರಿಗೆ. ಒಂದ್ ವೇಳೆ ಬುದ್ಧಿ ಬರ್ಲಿಲ್ಲ ಅಂದ್ರೆ ನೀನ್ ಕೊನೆವರೆಗೂ ದೂರನೇ ಇದ್ಬಿಡ್ತೀಯ. ದೂರನೇ ಇರ್ತೀನಿ. ತೆಗೆದ್ ಬಿಟ್ಟ ಅಂದ್ರೆ ಅರ್ಥ ಆಗುತ್ತೆ. ಆಗ ಬೇರೆ ಆಗೋ ಮಾತಾಡ್ತಾಳೆ. ಗಂಡ ಇಲ್ದೆ ಇರೋ ಹೆಣ್ಣಿನ ಜೀವನ ಜೀವನ ಅನ್ಸ್ಕೊಳ್ಳೋದಿಲ್ಲ ಅತ್ತೆ. ಹೆಂಡತಿ ಇಲ್ದೆ ಇರೋ ಗಂಡಸಿನ ಜೀವನ ಕೂಡ ಜೀವನ ಆಗಿರೋದಿಲ್ಲ. ಆದ್ರೆ ಈ ಗಂಡಸರು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅದ್ಕೆ ಇವಳು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಅವ್ರು ಕೇಳೋ ಪ್ರಶ್ನೆಲೆ ನಾವೊಂದ್ ಪರಿಹಾರ ಹುಡ್ಕೋಣ. ಮತ್ ನೀವು ಇನ್ ಮುಂದೆ ನಮ್ ಬಾಲಣ್ಣಂಗೆ ಓಡೋಗೋದನ್ನ ಹೇಳ್ಕೊಡ್ಬೇಡಿ. ನಡಿ ಬಾಲಣ್ಣ. ನನ್ ಚೀಲ ಕೊಡು. ನನಗೆ ಕೊಡಿಲಿ. ಬಾಲ ಮನೆ ಬಿಟ್ಟು ಹೋಗೋಕ್ ತಯಾರಿಲ್ಲ, ಏನು ಚಿಂತೆ ಇಲ್ಲ. ಒಂದ್ ವೇಳೆ ಭೀಮರಾವ್ ಏನಾದ್ರು ಅವರಪ್ಪ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟುಬಿಟ್ರೆ ಬಾಲ ತನ್ನಷ್ಟಕ್ಕೆ ತಾನೆ ನಮ್ ಕಡೆಗೆ ಬಂದ್ಬಿಡ್ತಾನೆ. ನಮಗೂ ಅದೇ ಬೇಕಿರೋದು. ನೀನ್ ನನ್ ಜೊತೆ ವಾದ ಮಾಡ್ಬೇಕ? ಹೌದಪ್ಪ, ಅದರಿಂದನಾದ್ರೂ ಸಮಸ್ಯೆ ಬಗೆಹರಿಲಿ. ಅಮ್ಮ, ಅತ್ತೆ, ಅಣ್ಣ, ಅಕ್ಕ ಎಲ್ಲ ಬನ್ನಿ. ಗಂಗಕ್ಕ, ತಟ್ಟೆನ ಪಕ್ಕಕ್ಕಿಡಿ, ಮೊದ್ಲು ಈ ವಾದ ನೋಡಿ. ಇದನ್ನೇನ್ ಕೋರ್ಟ್ ಅನ್ಕೊಂಡ್ಯ? ಹಾಪ, ಇದು ಕೋರ್ಟೆ. ಅಮ್ಮ ಜಡ್ಜು, ಮತ್ತೆ ಬಾಲಣ್ಣ ಆರೋಪಿ, ನಾವಿಬ್ರು ಬ್ಯಾರಿಸ್ಟರ್, ಮತ್ತ ಉಳ್ದೋರೆಲ್ರು ಸಾಕ್ಷಿದಾರರು. ಎದೇಳಿಯಪ್ಪ. ಜುಬ್ಬಾ ತೆಗಿರಿ.
ಭೀಮಾಬಾಯ್. ದಯವಿಟ್ಟು ನಮ್ಗಿದ್ರಿಂದ ಮುಕ್ತಿ ಕೊಡಿಸೋ ಜವಾಬ್ದಾರಿ ಮುಂದಿನ ಪೀಳಿಗೆ ಮೇಲಿದೆ. ನೀವು ಮೂರ್ ಜನ ನಮ್ಮ ಮತ್ತೆ ನಮ್ಮ ಸಮಾಜದ ಮುಕ್ತಿಗೋಸ್ಕರ ಜ್ಞಾನದ ಗಂಗೆನ ನಮ್ಮ ಮಧ್ಯೆ ಹರಿಸಿದ್ರೆ ನಮ್ಮ ಜೀವನ ಪಾವನ ಆಗೋಗುತ್ತೆ. ಈ ನರ್ಕದಿಂದ ಆವಾಗ್ಲಾದ್ರೂ ನಮಗ್ ಮುಕ್ತಿ ಸಿಗುತ್ತೆ. ಡೋಲ್ ಬರ್ಸದ್ ಬೇಡ ಅಂತ ಹೇಳ್ತಿಲ್ಲ, ನೀನ್ ಓದೋದನ್ ಬಿಡ್ಬೇಡ ಅಷ್ಟೇ. ಡೋಲ್ ಬಾರಿಸ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು, ಆದ್ರೆ ಮರ್ಯಾದೆ ಸಂಪಾದಿಸ್ಬೇಕಂದ್ರೆ ನಿನ್ ಸ್ಕೂಲಲ್ಲಿ ಓದ್ಲೂಬೇಕು. ಅದಕ್ಕೆ ಡೋಲ್ ಬರ್ಸಕ್ಕೂ ಹೋಗು, ಸ್ಕೂಲಿಗೂ ಹೋಗು. ಭೀಮಾ ಸರಿಯಾಗಿ ಹೇಳ್ತಿದ್ದಾನ್ ಬಾಲಣ್ಣ. ಭೀಮಾ, ನಿನ್ ಅಪ್ಪನ ಹತ್ರ ಯಾಕೆ ವಾದ ಮಾಡ್ದೆ? ಮೊದ್ಲೇ ಬೇಜಾರಲ್ಲಿದ್ರು, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಈಗ್ಲೂ ಊಟ ಮಾಡಿಲ್ಲ ಅವರು. ಅಮ್ಮನೂ ಇವಾಗ ಊಟ ಬೇಡ ಅಂದ್ಬಿಟ್ರು. ಇದೆಲ್ಲ ಆಗಿದ್ ನಿಮ್ಮಿಂದಾನೆ ಬಾಲಣ್ಣ. ಹಾ ಬಾಲಣ್ಣ, ನಿನ್ನಿಂದಾನೆ ಹೀಗಾಯ್ತು. ಊಟ ಮಾಡಿ ಅಪ್ಪ. ಆದ್ರೆ ಒಬ್ಬ ವ್ಯಕ್ತಿ ಓದಿನ ಬದಲಾಗಿ ಕಲೆನ ಹೆಚ್ಚಾಗಿ ಪ್ರೀತಿಸಿದ್ರೆ ಅದ್ರಲ್ಲಿ ಯಾವ ತಪ್ಪಿದೆ ಹೇಳಿ ಅಪ್ಪ? ಓದು ಬರಹ ಕಲ್ತವರೆಲ್ಲ ಒಳ್ಳೆ ಮನುಷ್ಯರಾಗ್ತಾರೆ ಅಂತ ಅನ್ಕೊಳ್ಳೋದು ಕೂಡ ತಪ್ಪಲ್ವಾ ಅಪ್ಪ? ಅದಕ್ಕೆ ಮಕ್ಕಳು ಅವ್ರ ಆಸಕ್ತಿ ಮೇಲೆ ಗಮನ ಕೊಡ್ಬೇಕು. ಸ್ವಲ್ಪ ತಿನ್ನಿ ಅಪ್ಪ. ಒಂದು
ಎರಡು ಮೂರು ನಾಲ್ಕು. ವಾ, ಮಗ ಚೆನ್ನಾಗಿ ಓಡ್ತಾನೆ, ಅಪ್ಪ ಚೆನ್ನಾಗಿ ಹಿಡಿತಾನೆ. ವಾ, ಹೇ ನಿಂತ್ಕೋ, ಒಂದ್ ಮಾತು ಕೇಳ್ತೀನಿ. ನಾನ್ ಹೇಳಿದ ಕೆಲ್ಸನೆಲ್ಲ ಮಾಡಿದ್ಯಲ್ಲ, ದುಡ್ಡಿಗೆ ಅಂತ ಅವಶ್ಯಕತೆ ಏನಿದೆ? ನನ್ ಮಗ. ನಿನ್ ಮಗ ಏನು? ಏನಿಲ್ಲ, ಹಣ ಬೇಕಿತ್ತಷ್ಟೇ. ಬರ್ತೀನಿ. ತಲೆಗೆಲೆ ಕೆಟ್ಟಿದ್ಯಾ? ಈ ರೀತಿ ಯಾರತ್ರನಾದ್ರೂ ನಡ್ಕೋತಾರ? ಕೋಪ ಬಂತ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಒಂದ್ ಕೆಲ್ಸ ಮಾಡು, ಆ ಗಿಲ್ಕಿ ತಗೊಂಡು ಬಾರ್ಸು. ಜಿಲ್ 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 ಜಿಲ್, ಆಗ ಕೋಪ ಇಳಿದ್ ಬಿಡುತ್ತೆ. ನಿನ್ ದೊಡ್ಡ ಮಗ ಡೋಲ್ ಬಾರ್ಸಕ್ ಹೋಗ್ತಾನಂತೆ, ನೀನು ಅವನ್ ಜೊತೆ ಬಾಜಾ ಭಜಂತ್ರಿ ಬರ್ಸೋದಿಕ್ ಹೋಗ್ತಿಲ್ಲ ತಾನೆ? ಕೇಳ್ರಪ್ಪ, ಇಲ್ಲಿ ಅಪ್ಪನೇ ಮಗನ್ಗೆ ಡೋಲ್ ಬರ್ಸಕ್ ಅಭ್ಯಾಸ ಮಾಡಿಸಿದಾನೆ ಅನ್ಸುತ್ತೆ. ಎತ್ಕೋ ಎತ್ಕೋ ರಾಮ್ಜಿ ಎತ್ಕೋ. ನಿನ್ ಮಗ ಡೋಲ್ ಬರ್ಸಿಲ್ಲ ಅಂದ್ರೆ ನಿನ್ ಸಂಸಾರ ಹೇಗ್ ನಡೆಯುತ್ತೆ? ಎತ್ಕೋ ಎತ್ಕೋ ಎತ್ಕೋ, ತಗೋ ಎತ್ಕೋ ಎತ್ಕೋ ಎತ್ಕೋ. ಮೊದ್ಲು ಕೆಲ್ಸ ಮಾಡು, ಆಮೇಲೆ ಉತ್ತರ ಕೊಡು. ನಡಿ ಮನೆಗೆ. ಏ, ನಿನ್ ಶುಂಠಿ ಚಹ ಏನಾಯ್ತಪ್ಪ? ಹಾ, ಈಗ್ಲೇ ಮಾಡ್ತೀನಿ. ಮೆಣಸಿನ್ಕಾಯಿನೂ ಹಾಕ್ಲಾ? ಅದನ್ನು ಒಂಚೂರು ಹಾಕು. ಹಾಕು. ಮತ್ತೆ ಇನ್ಯಾವತ್ತು ಈ ಮಾತನ್ನ ಮೀರ್ಬಾರ್ದು. ಇಲ್ಲ ಅಮ್ಮ, ಬಾಲಣ್ಣ ಈ ಮಾತನ್ನ ಮೀರಲ್ಲ, ಅವನ್ ಓದ್ತಾನೆ. ಹಂಗಾದ್ರೆ ಸರಿ ಬಾಲ, ನೀನ್ ಓದ್ಕೊಂಡು ಜೊತೆಗ್ ಮನೇಲಿ ಡೋಲ್ ಬಾರ್ಸೋದನ್ನು ಅಭ್ಯಾಸ ಮಾಡು. ಇದು ಜಡ್ಜ್ ಕೊಡ್ತಿರೋ ಆದೇಶ. ಡೋಲ್ ಕಲಿತಿರೋದು ಮನೇಲಿ ಅಭ್ಯಾಸ ಮಾಡಕ್ಕಲ್ಲ ಅಮ್ಮ, ಹೊರಗಡೆ ಡೋಲ್ ಬಾರಿಸಿ ದುಡ್ಡು ಸಂಪಾದನೆ ಮಾಡಬೇಕು. ನಿಮ್ ಕಷ್ಟಕ್ಕೆ ಸ್ವಲ್ಪನಾದ್ರೂ ಸಹಾಯ ಮಾಡಬೇಕು. ಸರಿ, ನೀವೆಲ್ಲ ಈಗ ಸ್ಕೂಲ್ ಹೋಗೋದಕ್ಕೆ ತಯಾರಾಗಿ, ಅಷ್ಟ್ರಲ್ಲಿ ನಾನು ತಿಂಡಿ ತಯಾರು ಮಾಡ್ತೀನಿ. ಬಾಲ ಡೋಲ್ ಬಾರಿಸಲೇಬೇಕು ಅಂತ ಹಠ ಹಿಡಿದಿದ್ದಗಳ ನಡುವೆ ನಡೆಯುತ್ತೆ. ಅದೇ ಚರ್ಚೆ ಹಕ್ಕು ದಬ್ಬಾಳಿಕೆಗಳ ನಡುವೆ ನಡಿಬೇಕು. ಅದೇ ಚರ್ಚೆ ಪ್ರೀತಿ ಮತ್ತೆ ಶೋಷಣೆಗಳ ನಡುವೆ ನಡಿಬೇಕು. ಚರ್ಚೆ ವಾದಗಳಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ, ಸೋಲು ಗೆಲುವು ಇದ್ರಲ್ಲಿ ಇದ್ದಿದ್ದೆ. ಆದ್ರೆ ಸಣ್ಣ ಬದಲಾವಣೆ ಅಂತೂ ಆಗಿರುತ್ತೆ. ಬದಲಾವಣೆ ಅನ್ನೋದು ಜಗದ ನಿಯಮ. ಭೀಮಾ, ಅಪ್ಪ ಹೇಳ್ತಿರೋ ಅಷ್ಟು ಮಾತು ಅರ್ಥ ಆಗತ್ತಾ ನಿಂಗೆ? ಇಲ್ಲ, ಆದ್ರೆ ಅಪ್ಪ ಹೇಳ್ತಾರಲ್ಲ, ಸಮಯ ಅನ್ನೋದು ಬಂದಾಗ ಎಲ್ಲಾ ಮಾತು ಅರ್ಥ ಆಗುತ್ತೆ ಅಂತ, ಅದೇ ನಮಗ್ ಸಹಾಯನು ಮಾಡುತ್ತೆ ಅಂತ ಅಲ್ವಾ ಅಪ್ಪ? ಸರಿ, ಸ್ಕೂಲ್ಗೆ ಹೊತ್ತಾಯ್ತು, ಹೋಗು, ಹೊರಡು. ತಯಾರಾಗಿ ನಡಿ ಅಂಗಡಿಗೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅವಾಗ ಅವಾಗ ಪಂಡಿತರು ಹೇಳ್ತಾ ಇರ್ತಾರೆ, ನನಗ್ ನೋಡಿದ್ರೆ ಏನೂ ಒಳ್ಳೇದಾಗಿಲ್ಲ. ಒಂದು ನೆನಪಿಟ್ಕೊಳ್ಳಿ,
ಇವತ್ತೇನಾದರೂ ಜನ ಅಂಗಡಿಗೆ ಬರಲಿಲ್ಲ ಅಂದ್ರೆ ನೀವಿಬ್ರು ಮನೆಗೆ ಹೋಗ್ಬಿಡಿ. ಅಯ್ಯೋ ಯಜಮಾನ್ರೆ, ಹಂಗೆಲ್ಲ ಮಾಡಬೇಡಿ. ಆ ಪಂಡಿತರ ಮೇಲೆ ನೀವು ಸ್ವಲ್ಪ ನಂಬಿಕೆ ಇಡಿ, ಜನ ಬರ್ತಾರೆ. ಸರಿ, ಒಂದು ವೇಳೆ ಬರಲಿಲ್ಲ ಅಂದ್ರೆ ನೀವಿಬ್ರು ಹೋಗಿ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ಳಿ. ಹೇಳಿದ ಅರ್ಥ ಆಯ್ತಾ? ಅಂಗಡಿಲಿ ಏನು ವ್ಯಾಪಾರ ಇಲ್ಲದೆ ಇಬ್ರಿಗೆ ಸಂಬಳ ಕೊಡಕ್ಕೆ ನನ್ನ ಕೈಯಿಂದ ಅಂತೂ ಆಗಲ್ಲ. ಯಾಕೋ ನಾವಿಲ್ಲಿ ಜಾಸ್ತಿ ದಿನ ಉಳಿತೀವಿ ಅನ್ನಿಸ್ತಿಲ್ಲ, ಬೇರೆ ಕೆಲಸ ಹುಡ್ಕೋಬೇಕಾಗತ್ತೆ. ಅವಹೇಳನ ಮಾಡಬಾರ್ದು. ಯಾವುದೇ ಕಸಬಿನಲ್ಲೂ ದೊಡ್ಡದು ಚಿಕ್ಕದು ಅಂತ ಇಲ್ಲ ಗುರುಗಳೇ. ಇವನ್ ಯಾವಾಗ ನೋಡಿದ್ರು ನಮ್ ಭೀಮನ್ ಕಾಲ್ ಎಳಿತಾನೆ ಇರ್ತಾನೆ. ಹಾ, ಅವನ್ ಮಾತು ಸರಿಯಾಗಿದೆ. ನಾವ್ ಯಾವತ್ತು ಯಾರನ್ನು ಕೀಳಾಗಿ ನೋಡಕ್ ಹೋಗ್ಬಾರ್ದು. ಕೀಳಾಗಿರೋರ್ನ ಕೀಳಾಗಿ ನೋಡೋದಿಕ್ಕೆ ಶ್ರಮ ಯಾಕೆ ಮಾಡ್ಬೇಕು ಗುರುಗಳೇ? ಅವ್ರು ಯಾವತ್ತೂ ಕೀಳೆ. ನೀವೊಬ್ರೇ ನೋಡಿ ಅವರನ್ನ ಪದೇ ಪದೇ ಮೇಲತ್ತಕ್ಕೆ ಶ್ರಮ ಪಡ್ತಿರೋದು. ನಿಜ ಏನಂದ್ರೆ ಅವ್ರು ಯಾವತ್ತೂ ಮೇಲ್ ಬರಕ್ ಸಾಧ್ಯ ಇಲ್ಲ. ನೋಡು, ಈಗ ನೀನು ತಲೆ ಹರಟ ಮಾತಾಡ್ಬೇಡ. ಬಾಮಿಟ್ಕೊಂಡು ಕೂತ್ಕೊಳಗಿದ್ರೆ ಕೂತ್ಕೋ, ಇಲ್ಲ ಹೊರಗೋಗು. ನಂಗೂ ನಿಮ್ ತರಗತಿಯಲ್ಲಿ ಇರಕ್ ಇಷ್ಟ ಇಲ್ಲ. ನಾನು ಇಲ್ಲಿಂದ ಹೋಗ್ತೀನಿ. ನಾನೀಗ ಒಬ್ಬಂಟಿ. ಹೇಳ್ದೆ ಕೇಳ್ದೆ ನನ್ನ ಹೆಂಡತಿ ಓಡೋಗ್ಬಿಟ್ಲು. ಹೆಂಡತಿಯ ಕೂಡೋದು ಅದನ್ನ ಹೇಳು ನನ್ ರಾಜ. ಸೇಡ್ಜಿ ಅಂಗಡಿಯಿಂದ ಒಂದೊಳ್ಳೆ ಸೀರೆ ಬೇಕು ಅಂತ ಕೇಳಿದ್ಲು. ನಾನ್ ಆಗಲ್ಲ ಅಂದೆ. ಅವಳ್ ಮಾತ್ಯಾಕ್ ನಾನ್ ಕೇಳಿ? ಕೊಡಿಸ್ಬೇಕಿತ್ತು ಸೇಡ್ಜಿ ಅಂಗಡಿಯಿಂದ ಒಂದ್ ಸೀರೆನಾದ್ರೂ ಕೊಡಿಸ್ಬೇಕಿತ್ತು. ಇಷ್ಟು ಸಣ್ಣ ವಿಷಯನೂ ಗೊತ್ತಾಗಿಲ್ವಾ? ನೀನು ಒಬ್ಬ ಗಂಡನ. ಸೇಡ್ಜಿ ಅಂಗಡಿ ಬಣ್ಣದ ಸೀರೆ, ಕೆಂಪು ನೀಲಿ ಹಸಿರು. ನೀನ್ ಕೊಡ್ಸಿದ್ಯಾ? ನಿನ್ ಹೆಂಡತಿಗೆ ಇಷ್ಟು ಚಂದದ ಸೀರೆನಾ? ಸಂಬಂಧ ಇಟ್ಕೊಳ್ಳೋ ಹಾಗಿಲ್ಲ. ಇವಳು ಸಾಯ್ತಾ ಇದ್ರು ಯಾರು ಕೂಡ ನೀರು ಕೊಡೋ ಹಂಗಿಲ್ಲ. ಇದೇ ಪಂಚಾಯತಿ ತೀರ್ಪು, ಏನಂತೀರಾ? ಹೀಗ್ ಮಾಡ್ಬೇಡಿ, ಇಂಥ ಅನ್ಯಾಯ ಮಾಡ್ಬೇಡಿ. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ. ನನಗ ಅನ್ಯಾಯ ಮಾಡ್ಬೇಡಿ. ಇವಳಿಂದ ಮಕ್ಕಳನ್ನ ದೂರ ಇಡಿ, ಮತ್ ನೀನು ನಿನ್ ಮಕ್ಕಳನ್ನ ಹತ್ರ ಕಳಿಸ್ಬೇಡ. ಸರಿ ಯಜಮಾನ್ರೆ. ಬೇಡ. ಇವೆಲ್ಲ ತಪ್ಪು.